ನಮಸ್ತೆ ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕಲಾಮ್ಸ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ಈ ಪಾಸಿಂಗ್ ಪ್ಯಾಕೇಜನ್ನು ಕೊಡ್ತಾ ಇದ್ದೀನಿ ನಾನು ನಿಮಗೆ. ಈಗಾಗಲೇ ಹಲವಾರು ವಿಡಿಯೋಗಳನ್ನು ನೋಡಿದ್ದೀರಾ. ಭಾಗ 3ರಲ್ಲಿ ನಾನು ಪದ್ಯದ ಭಾವಾರ್ಥವನ್ನು ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ ಅಂತ ಹೇಳಿದ್ದೆ. ತುಂಬ ಕಠಿಣ, ತುಂಬ ಕಠಿಣಾತಿ ಕಠಿಣ ಅಂತ ನೀವು ಅಂದ್ಕೊಂಡ್ರೆ, ಇಲ್ಲ ಇಲ್ಲ, ಅಷ್ಟೊಂದು ಏನು ಭಾವಾರ್ಥವನ್ನು ಬರೆಯೋದ್ರಲ್ಲಿ ಎಡುವುದಿಲ್ಲ. ಯಾರೇ ಆಗಲಿ, ತುಂಬ ಸ್ಲೋ ಆಗಿರೋನು ಕೂಡ ಇದನ್ನು ಈಸಿಯಾಗಿ 1 ಅಂಕವನ್ನು ತೊಗೊಬೋದು. ಅದಕ್ಕೆ ಇರ್ತಕ್ಕಂಥ ಒಂದು ವಿಧಾನ ಮೆಥಡು ನಾನು ನಿಮಗೆ ಸುಲಭವಾಗಿ ಹೇಳ್ಕೊಡೋದನ್ನಿದ್ದೀನಿ ಮಕ್ಕಳೇ. ಭಾಗ 3ರಲ್ಲಿ ಪದ್ಯದ ಭಾವಾರ್ಥವನ್ನು ಬರೆದ್ರೆ ನೀವು, ನಿಮಗೆ 1 ಅಂಕ ಅಂತೂ ಸಿಗುತ್ತೆ, 1 ಅಂಕ ಅಂತೂ ಸಿಗುತ್ತೆ. ಹೇಗೆ ನೋಡಿ, ಈ ಪದ್ಯವನ್ನು ನೋಡಿ, 6 ಸಾಲಿದೆ ಆಯ್ತಲ್ಲ. ನಾನೊಂದು ಏಣಿ ಎಷ್ಟೊಂದು ಜನರನ್ನು ಎತ್ತಿ ಹಿಡಿದಿದ್ದೇನೆ. ನನ್ನ ಮೇಲೆ ಹತ್ತಿ ಹೋದ ಕೆಲವರು ನನಗೆ ಕೈ ಬೀಸಿದ್ದಾರೆ. ನಾನು ನೋಡುತ್ತೇನೆ ಹೇಗೆ ಹಿಡಿಯುತ್ತಾರೆಂದು. ಇದು ಕೊಟ್ಬಿಡ್ತಾನೆ ಮಕ್ಕಳೇ ನಿಮಗೆ, ಕೊಟ್ಟು ಈ ಪದ್ಯದ ಭಾವಾರ್ಥವನ್ನು ಬರೆಯಿರಿ. ಎಸ್, ಏನು ಮಾಡೋದು, ಹೇಗೆ ಬರೆಯೋದು, ಹೇಗೆ ಬರೆದ್ರೆ ನಮ್ಗೆ 1 ಮಾರ್ಕ್ ಸಿಗುತ್ತೆ? ನೀವು ಒಂದು ಸ್ವಲ್ಪ ಥಿಂಕ್ ಮಾಡಿ ಮಕ್ಕಳೇ. ಯಾವ ಕವಿ ಅಥವಾ ಲೇಖಕಿ ಅಥವಾ ಲೇಖಕ ಯಾವ ಪಾಠ ಪದ್ಯವನ್ನು ಬರೆದಿದ್ದಾನೆ ಅಂತ. ಇದರಲ್ಲಿ ಬರೋದು ಪದ್ಯ ಭಾಗವೇ ಮಕ್ಕಳೇ. ನಿಮಗೇನು, ನಿಮಗೆ ಒಂದು 5-6 ಪಯಮ್ಮು ಇದ್ದಾವೆ, ಅದರಲ್ಲಿ 1 ಭಾಗವನ್ನು ಕೊಡ್ತಾನೆ. 1 ಭಾಗ ಅಂದರೆ ಒಂದು 4 ಲೈನು ಅಥವಾ 6 ಲೈನ್ ಕೊಡ್ತಾನೆ. ಇದರ ಅರ್ಥಗಳನ್ನು ಬರೀರಿ, ಭಾವಾರ್ಥವನ್ನು ಬರೀರಿ, ಸಾರಾಂಶವನ್ನು ಬರೀರಿ, ಸ್ವಲ್ಪ ವಿವರಿಸಿ, ಸ್ಪ್ರೆಡ್ ಮಾಡಿ ಅಂತ ಕೇಳ್ತಾನೆ ಮಕ್ಕಳೇ. ನೀವು ಮಾಡಬೇಕಾಗಿರೋದು ಮೊದಲ ಆದ್ಯ ಕರ್ತವ್ಯ ಅಂದರೆ, ಇದು ಯಾವ ಪದ್ಯ ಅಂತ ಕಂಡುಹಿಡೀರಿ, ಇದನ್ನು ಬರೆದವ್ರು ಯಾರು ಅಂತ ಕಂಡುಹಿಡೀರಿ. ಬಹಳ ಸುಲಭ. ನನ್ನ ಪ್ರಕಾರ ನೀವು ಪದ್ಯದ ಹೆಸರು ಮತ್ತು ಆ ಕವಿತ್ರಿ ಹೆಸರು ಬರೆದಿಟ್ರೆ ಅಥವಾ ಕವಿ ಹೆಸರು ಬರೆದಿಟ್ರೆ ನಿಮ್ಗೆ 1/2 ಮಾರ್ಕ್ಸ್ ಬಿಡ್ತೀನಿ 100%. ಯಾಕಂದರೆ ನಿನಗೆ ಗೊತ್ತು ಇದು ಏಣಿ ಪದ್ಯ, ಇದನ್ನು ಬರೆದವರು ಸುಕನ್ಯಾ ಮಾರುತಿ ಅಂತ ನಿನಗೆ ಗೊತ್ತು. ಹಾಗಾಗಿ ನೀನು ಬಹಳ ಸುಲಭವಾಗಿ ಇದನ್ನೇ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಮಕ್ಕಳೇ. ಬರೆಯೋದು ಹೇಗೆ, ಈ ಪದ್ಯ ಭಾಗವನ್ನು ಸುಕನ್ಯಾ ಮಾರುತಿ ಅವರು ಬರೆದಿರ್ತಕ್ಕಂತಹ ಏಣಿ ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ. ನೆಗೆದು ಬಿದ್ದೋಯ್ತು 1/2 ಮಾರ್ಕ್ಸ್. ಪದ್ಯದ ಹೆಸರು, ಕವಿ ಹೆಸರು, ಪದ್ಯದ ಹೆಸರು, ಅದು CPK ಆಗಿರ್ಬೋದು, ನಿಮ್ಮ ಬಸವಣ್ಣ ಆಗಿರ್ಬೋದು, ನಿಮ್ಮ ಗುರಿ ಪದ್ಯ ಬರೆದಿರ್ತಕ್ಕಂತಹ ಗೋಪಾಲಕೃಷ್ಣ ಅಡಿಗ ಆಗಿರ್ಬೋದು, ನಿಮ್ಮ ಕುಮಾರವ್ಯಾಸ ಆಗಿರ್ಬೋದು. ಪದ್ಯ ಭಾಗದಲ್ಲೇ ಬರುತ್ತೆ, ಪಾಠದಲ್ಲಿ ಬರೋದಿಲ್ಲ. ಇದು 3 ಮಾರ್ಕ್ಸ್ ನಮಗೆ ಬೇಕಾಗಿಲ್ಲ, ನಾವು 1 ಅಂಕಕ್ಕೆ ಫೈಟ್ ಮಾಡೋಣ ಸಾಕು. ಇಷ್ಟೇ ನೀವು ಕಲಿಯಿರಿ ಮಕ್ಕಳೇ. ಈ ಪದ್ಯ ಯಾವುದು, ಸದ್ದು ಮಾಡದಿರೋಣ, ವಚನಗಳ ಗುರಿನ, ಬೋಧಿವೃಕ್ಷದ ಆಳ, ನಿಟ್ಟೋಟದಲ್ಲಿನ ಏಣಿನ. ನಿಮ್ಗೆ ನೋಡ್ತೇನೆ ಗೊತ್ತಾಗುತ್ತೆ, ಪದ್ಯವನ್ನು ಕೇಳಿರ್ತೀರಾ, ತನ್ನ ವಿಡಿಯೋಗಳನ್ನು ಬೇಕಾದಷ್ಟು ನೋಡಿದ್ದೀರಾ. ಮತ್ತು ಈ ಸುಕನ್ಯೆ ಮಾಡ್ತಿದ್ದೆಲ್ಲ ನಿಮಗೆ ನಾವು ಪದ್ಯಗಳು ಮಾಡಿದಾಗೆಲ್ಲ ಅವ್ರ ಪರಿಚಯಗಳು ಕೂಡ ಹೇಳ್ಕೊಟ್ಟಿರ್ತೀನಿ. ಇಲ್ಲಿ ಕವಿ ಪರಿಚಯ ಏನು ಬೇಕಾಗಿಲ್ಲ ನಮಗೆ. ಈ ಭಾಗವನ್ನು, ಭಾಗ ಸಾಲಲ್ಲ ಇದು, ಈ ಭಾಗ, ಈ ಒಂದು ಪ್ಯಾಕೇಜ್, ಈ ಭಾಗವನ್ನು ಸುಕನ್ಯಾ ಮಾರುತಿಯವರು ಕೂತ್ಕೊಂಡು ಬರೆದಿದ್ದಾರಲ್ವ ಪೆನ್ ಹಿಡ್ಕೊಂಡು ಬುಕ್ ಅಬ್ಬಿ ವೈಟಾಳೆ ಮೇಲೆ, ಯಾವುದದು ಪದ್ಯ, ಏಣಿ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ. ಅದಕ್ಕೋಸ್ಕರ ನೋಡಿ, ಇದು ಏಣಿ ಪದ್ಯನೇ, ಇದು ಏಣಿ ಪದ್ಯನೇ. ಬರೆದಿದ್ದ್ಯಾರು, ಸುಕನ್ಯಾ ಮಾರುತಿ. ಪದ್ಯದ ಹೆಸರೇನು, ಏಣಿ. ಮಕ್ಕಳ ಇಷ್ಟಾದರೂ ಬರೆದ್ರೆ ಮೊದಲ ಸ್ಟೆಪ್ನಲ್ಲಿ 1/2 ಮಾರ್ಕ್ಸ್ ನಮ್ಗೆ ಬರುತ್ತೆ. ನಾವು ಜಸ್ಟ್ 1 ಮಾರ್ಕ್ಸ್ಗೆ ಫೈಟ್ ಮಾಡ್ತಾ ಇದ್ರೆ ಅಷ್ಟೇ, 1 ಮಾರ್ಕ್ಸು. ನಾವೇನು, ನಾವು ಪಾಸಿಂಗ್ ಪ್ಯಾಕೇಜ್ನಲ್ಲಿ ನಮಗೆ ಒಂದು 35-40 ಬೇಕು ಅನ್ನೋದ್ರಲ್ಲಿ ಇದು ಒಂದು ಭಾಗ. ಓಕೆ, ನೆಕ್ಸ್ಟು ಇದನ್ನು ಹೇಗೆ ಭಾವಾರ್ಥ ಬರೆಯೋದು ಸರ್, ಹೆಂಗೆ ಸರ್ ಇದನ್ನು ಅಂತಂದರೆ, ಮಕ್ಕಳೇ ಏನಿಲ್ಲ, ಪದಗಳ ಅರ್ಥವನ್ನು ಬದಲಾಯಿಸಿ ಮಕ್ಕಳೇ, ಮೀನಿಂಗನ್ನು ಬದಲಾಯಿಸಿ ಮಕ್ಕಳೇ. ಸ್ವಲ್ಪ ಇದನ್ನೇ ವಾಕ್ಯ ರೂಪದಲ್ಲಿ ಎಳೀರಿ ಮಕ್ಕಳೇ. ಏನು ನಿಮಗೆ ಲೈನಾಗಿ ಉದ್ದಕ್ಕೆ ಮೆಟಲ್ಗಳು ಕೊಟ್ಟಂಗೆ ಕೊಟ್ಟಿದ್ದಾನೆ ಸ್ಟೆಪ್ಸ್ ಇದ್ದಂಗೆ, ಇದನ್ನು ನೀನು ಹೀಗೆ ಎಳ್ಕೊಂಬ, ಹೀಗೆ ಎಳ್ಕೊಂಬ, ಆಯ್ತಲ್ವಾ. ಇದನ್ನೇ ವಾಕ್ಯ ರೂಪ ಮಾಡ್ತಾ ಬಾ, ಆದರೆ ಮಾಡ್ತಾ ಮಾಡ್ತಾ ಪದಗಳ ಅರ್ಥಗಳನ್ನು ಚೇಂಜ್ ಮಾಡ್ತಾ ಬರಬೇಕು. ನೋಡೋಣ ನೀವು ಉದಾಹರಣೆ, ಸುಕನ್ಯಾ ಮಾರುತಿಯವರು ಏಣಿ ಪದ್ಯದಲ್ಲಿ ಈ ಭಾಗವನ್ನು ತಗೊಂಡಿದ್ದಾರೆ ಆಯ್ತಲ್ಲ. ಈ ಭಾಗದ ಅರ್ಥ, ನಾನು ಒಂದು ಏಣಿ. ಏಣಿ ಅಂದರೆ ಮೆಟ್ಟಿಲುಗಳು, ಮೇಲ್ಗಡೆ ಹೋಗೋದಕ್ಕೆ ಇರುತ್ತಲ್ವ ಹಟ್ಟ ಅಂತ ಹೇಳಿ ಕರಿತೀರಿ, ಮೆಟ್ಟಿಲುಗಳು, ಸ್ಟೆಪ್ಸು. ನೀವು ಕೂಡ ಇದು ನೋಡಿರ್ತೀರಾ, ನಾನು ಒಂದು ಏಣಿ. ಎಷ್ಟೊಂದು, ತುಂಬ ಜನ, ಎಷ್ಟೊಂದು ಅನ್ನೋ ಜಾಗದಲ್ಲಿ ಬದಲಾಯಿಸಿ, ಹಲವು ಜನ, ಅನೇಕ ಜನ, ತುಂಬ ಜನ,
ಜಾಸ್ತಿ ಜನರನ್ನು, ಹೆಚ್ಚು ಜನರನ್ನು, ಚೇಂಜ್ ಮಾಡಿದ ಹೆಸರು, ಹೆಚ್ಚು ಜನರನ್ನು, ಜನರು ಅಂದರೆ ಪೀಪಲ್ ಅಂದರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪಂಗಡವನ್ನು, ವರ್ಗವನ್ನು, ವರ್ಗ ಅಂತೀರಿ, ಸಮೂಹ ಅಂತೀರಿ, ಜನರು ಅಂತ ಬರೀರಿ ಪರವಾಗಿಲ್ಲ, ಎಷ್ಟು ತುಂಬ ಜನರನ್ನು ಎತ್ತಿ ಹಿಡಿದಿದ್ದೇನೆ, ಮೇಲಕ್ಕೆ ನಾನು ಹಿಡಿದಿದ್ದೀನಿ ಅಂದರೆ ಮೇಲುಗಡೆ ಹೋಗೋದಕ್ಕೆ ಸಹಾಯ ಮಾಡಿದ್ದೀನಿ. ಎತ್ತಿ ಹಿಡಿದಿದ್ದೀನಿ ಅಂದರೆ ಆಂಜನೇಯ ಥರ ಸಂಜೀವಿನಿ ಬೆಟ್ಟ ಹೊತ್ಕೊಂಡಂಗೆಲ್ಲ, ಅವರನ್ನು ಮೇಲೆ ಹೋಗೋದಕ್ಕೆ ಸಹಾಯ ಮಾಡಿದ್ದೀನಿ, ಸ್ವಲ್ಪ ಸಹಾಯ ಎತ್ತಿ ಹಿಡಿದಿದ್ದೀನಿ ಅಂದರೆ ಅವ್ರ ಮೇಲೆ ಹೋಗೋದಕ್ಕೆ ನನ್ನ ಕಾಂಟ್ರಿಬ್ಯೂಷನ್, ನನ್ನ ಸಹಾಯ ಇದೆ ಅವರಿಗೆ. ನಾನೊಂದು ಏನಿಯಪ್ಪ, ತುಂಬ ಜನರನ್ನು ಮೇಲೆ ಹೋಗೋದಕ್ಕೆ ಸಹಾಯ ಮಾಡಿದ್ದೀನಿ. ಮೇಲೆ ಅಂದರೆ ಗೊಟ್ಟಕ್ಕಲ್ಲ, ಸಮಾಜದಲ್ಲಿ ಮೇಲ್ಸ್ತರ ಅಂತಾರ ಅದನ್ನು, ಅಂದರೆ ಅಭಿವೃದ್ಧಿ ಮೇಲೆ ಹೋಗೋದಕ್ಕೆ ಸಹಾಯ ಮಾಡಿದ್ದೀನಿ ಆಯ್ತಲ್ಲ. ಆದರೆ ಆದರೆ ಈ ನನ್ನ ಮೇಲೆ ಹತ್ತಿ ಹೋದವರು, ನನ್ನ ಮೇಲೆ ನನ್ನ ಸಹಾಯ ಪಡೆದು ಹೋದವರು, ನನ್ನ ಲಾಭ ಪಡೆದು ಹೋದವರು ಕೆಲವರು ಅಂದರೆ ಹಲವರು, ಕೆಲವರು ಎಲ್ಲರೂ ಅಲ್ಲ, ಎಲ್ಲರೂ ಅಲ್ಲ, ಕೆಲವರು ಅಂದರೆ ಸ್ವಲ್ಪ ಜನ, ಕೆಲವರು ಅನ್ನೋ ಜಾಗದಲ್ಲಿ ಏನು ಮಾಡ್ತೀರಾ, ಸ್ವಲ್ಪ ಜನ ನನಗೆ ವಾಪಸ್ಸು ಕೈಯನ್ನು ಬೀಸಿದ್ದಾರೆ, ಹಿಂತಿರುಗಿ ಕೈಯನ್ನು ಬೀಸಿದ್ದಾರೆ ವಾಪಸ್ಸು ಅಂತಾರದು, ಹೀಗೆ ರಿಪೀಟ್ ಮಾಡಿದ್ದಾರೆ, ಈಗ ಮಾಡಿದ್ದಾರೆ. ಇದೇನು ಗೊತ್ತಾ, ನಿನ್ನ ಸಹವಾಸ ಸಾಕು ಇನ್ನು ಬೇಡ, ನಿನ್ನ ಸಹಾಯ ಸಾಕು ಇನ್ನು ಬೇಡ ಅಂತ ಕಿಂಡಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರ್ಥ. ಹೋದ ಜನ ನನಗೆ ಕೈ ಬೀಸಿದ್ದಾರೆ, ಟಾಟಾ ಸಾಕು ನಿನ್ನ ಸಹವಾಸ ಅಂತೇಳಿ. ನಾನು ನೋಡ್ತೀನಿ, ಆಯಿತು ನೋಡೋಣ, ನಾನು ನೋಡ್ತೀನಿ. ಮೇಲೆ ಹೋಗಿದ್ದವ್ರು ನೀವು, ಅದು ಹೇಗೆ ಕೆಳಗಡೆ ಬರ್ತೀರಾ, ಮೇಲೆ ಹೋಗಿದ್ದೀರಾ ಓಕೆ, ಮತ್ತೆ ಕೆಳಗಡೆ ಬರಬೇಕಾದ್ರೆ ನನ್ನ ಸಹಾಯ ಬೇಕೇ ಬೇಕು ಅಲ್ಲ ಅಂತ ಹೇಳಿ ಚಾಲೆಂಜ್ ಮಾಡ್ತಾ ಇದೆ ಇಲ್ಲಿ ಏಣಿ. ಮಕ್ಕಳೇ ವಾಕ್ಯ ರೂಪ ಕೊಡಿ ಮಕ್ಕಳೇ, ಸುಕನ್ಯಾ ಮಾರುತಿಯವರು ಬರೆದಿರ್ತಕ್ಕಂಥ ಏಣಿ ಪದ್ಧತಿಯಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳಿಬಿಡಿ, ಅರ್ಧ ಮಾರ್ಕ್ ಸಿಗುತ್ತೆ. ಇದನ್ನೇ ಪದಗಳನ್ನು ಚೇಂಜ್ ಮಾಡ್ತಾ ಬನ್ನಿ, ವಾಕ್ಯರೂಪ ಶೇಪ್ ಕೊಡಿ, ವಾಕ್ಯರೂಪ ಶೇಪ್ ಕೊಡಿ ಅಂದರೆ ಈಗಿರತ್ತ ಹೀಗೆ ಕೊಡಿ. ಬರಬೇಕಾದ್ರೆ ನಾನು ಒಂದು ಏಣಿ, ತುಂಬ ಜನರನ್ನು ಮೇಲೆ ಅಂದರೆ ಅಭಿವೃದ್ಧಿ ಹೊಂದೋದಕ್ಕೆ, ಮೇಲೆ ಹೋಗೋದಕ್ಕೆ ಸಹಾಯ ಮಾಡಿದ್ದೀನಿ. ಮೇಲೆ ಅಂದರೆ ಸಾಯೋದಲ್ಲ, ಅಪ್ಪು, ಮೇಲೆ ಹೋಗೋದಕ್ಕೆ ಸಹಾಯ ಮಾಡಿದ್ದೀನಿ. ಕೆಲವರು ನನ್ನ ಮೇಲೆ ಹೋದವರು, ಕೆಲವರು ಸ್ವಲ್ಪ ಜನ, ಎಲ್ಲರೂ ಅಲ್ಲ, ಕೆಲವರು ಪರಿಮಾಣ ವಾಚಕ ಅಂದರೆ ಸ್ವಲ್ಪ ಜನ, ಸ್ವಲ್ಪ ಜನ ನನಗೆ ಹಿಂತಿರುಗಿ ಕೈಯನ್ನು ಬೀಸಿದ್ದಾರೆ, ನನಗೆ ನಿನ್ನ ಸಹವಾಸ ಸಾಕು, ನಿನ್ನ ಸಹಾಯ ಸಾಕು ಅಂತೇಳಿ ಮರಳಿ ಕೈ ಬೀಸಿದ್ದಾರೆ. ನಾನು ನೋಡ್ತೀನಿ, ಮೇಲೆ ಹೋದವ್ರು ಕೆಳಗಡೆ ಬರಲೇಬೇಕಲ್ವಾ, ಕಾಲಚಕ್ರ ಇದ್ದಂಗೆ, ಮುಳ್ಳು ಹೆಂಗೆ ತಿರುಗ್ತಾ ಇರುತ್ತೆ ಆ ರೀತಿ, ಮೇಲೆ ಹೋದವ್ನು ಕೆಳಗಡೆ ಬರಬೇಕು, ಕೆಳಗಡೆ ಇದ್ದವನು ಮೇಲೆ ಹೋಗಬೇಕು ಅಂತ ಇದೆಯಲ್ಲ, ಆವಾಗ ನನ್ನ ಸಹಾಯ ಬೇಕಲ್ಲ, ಆಗ ಬಾರೋ ನಾನು ನೋಡ್ತೀನಿ ನಿನಗೆ ಅಂತೇಳಿ ಇಲ್ಲಿ ಚಾಲೆಂಜನ್ನು ಬಿಸಾಕ್ತಾ ಇದೆ. ಇದನ್ನು ನೀನು ಹೀಗೇ ಬರೆದಿಟ್ಟುಬಿಡು, ಎಲ್ಲವನ್ನ ಹೀಗೆ ಬರೀ, ಕೆಲವು ಪದಗಳನ್ನು ಚೇಂಜ್ ಮಾಡು, ಕವಿ ಹೆಸರು ಬರೀ, ಪದ್ಯದ ಹೆಸರು ಬರೀ, ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ ನಾನು ಒಂದೇ ಮಾರ್ಕ್ಸ್ ಅಂತ ಹೇಳಿದ್ದೀನಿ ಮಕ್ಕಳೇ, ಒಂದು ಒಂದೂವರೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು 28 ಮಾರ್ಕ್ಸ್ ಅಂದರೂ ಕೂಡ ನಿಮಗೆ 35-40 ಮಾರ್ಕ್ಸ್ಗೆ ನಾನು ಪ್ಲ್ಯಾನ್ ಮಾಡ್ತಾ ಇರೋದು, 40 ಮಾರ್ಕ್ಸ್ ಆರಾಮಾಗಿ ತೊಗೊಬೋದು. ಇದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ, ಯಾರು ಕವಿ ಯಾವ ಪದ್ಯವನ್ನು ಬರೆದಿದ್ದಾನೆ, ವಾಕ್ಯ ರೂಪ ಕೊಡಿ, ಅರ್ಥಗಳನ್ನು ಮೀನಿಂಗನ್ನು ಚೇಂಜ್ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನಿಮಗೆ ವ್ಯಾಲ್ಯುವೇಷನ್ ಮಾಡೋ ಪೇಪರ್ ಮೇಲೆ 1.5 ಮಾರ್ಕ್ಸ್ ಅಂತೂ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಪತ್ರಲೇಖನ ಹೇಳ್ಕೊಡ್ತೀನಿ ಮಕ್ಕಳೇ. ಸುಲಭವಾಗಿ 4-5 ಅಂಕಗಳನ್ನು ತೆಗೀತಕ್ಕಂಥ ಒಂದು ಬಿಗ್ ಪಾರ್ಟ್ ಅದು, ಅದನ್ನು ನಿಧಾನವಾಗಿ ನೀಟಾಗಿ ಅಬ್ಸರ್ವೇಷನ್ ಮಾಡಿ ಎಲ್ಲೆಲ್ಲಿ ಏನೇನು ಬರೀಬೇಕಂತ ನೋಡಿ, 4 ಅಂಕಗಳು ನಿಮ್ಮ ಬುಟ್ಟಿಗೆ ಬೀಳಂಗೆ ಮಾಡ್ತೀನಿ ನಾನು, ಅದಕ್ಕೋಸ್ಕರ ಕಾಯ್ತಾ ಇರಿ ನನ್ನ ವಿಡಿಯೋಗೋಸ್ಕರ. ಎಲ್ಲರಿಗೂ ವಂದನೆಗಳು ಮಕ್ಕಳು.